40ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 69 ವರ್ಷಗಳಾದರೂ ಮಹಿಳೆಯರಿಗೆ ಪರಿಪೂರ್ಣ ಸ್ವಾತಂತ್ರ್ಯ ದೊರೆತಿಲ್ಲ. ಅವಳಿನ್ನೂ ಅಬಲೆಯಾಗಿದ್ದಾಳೆ. ಮಹಿಳೆ ಎಂದು ಸಬಲೆಯಾಗಿ ನಿಲ್ಲುವಳೋ ಅಂದು ನಮ್ಮ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಂತಾಗುತ್ತದೆ, ಹಾಗೂ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಹಿಳೆಯರು ಯಾವ ಪುರುಷರಿಗೂ ಕಡಿಮೆ ಇಲ್ಲದಂತೆ ಹೋರಾಡಿದ್ದಾರೆ. ಈ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಮ್ಮ ಶೌರ್ಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡಲಿಲ್ಲವೇ? ಒನಕೆ ಒಬ್ಬವ ಚಿತ್ರದುರ್ಗದ ಇತಿಹಾಸಕ್ಕೆ ಪಾತ್ರರಾಗಿಲ್ಲವೇ? ಇಂದಿರಾ ಗಾಂಧಿ ಭಾರತ ರತ್ನವಾಗಿ ದೇಶವನ್ನು ನಡೆಸಲಿಲ್ಲವೇ? ಅಷ್ಟೇ ಏಕೆ ಕಲ್ಪನಾ ಚಾವ್ಲಾ ಹಾಗೂ ಸುನೀತಾ ವಿಲಿಯಮ್ಸ್ ಅಂತರಿಕ್ಷಯಾನ ಮಾಡಲಿಲ್ಲವೇ? ಗಂಗೂಬಾಯಿ ಹಾನಗಲ್ಲರವರು ಹಿಂದೂಸ್ತಾನಿ ಸಂಗೀತದಲ್ಲಿ ಪಾಂಡಿತ್ಯ ಪಡೆಯಲಿಲ್ಲವೇ? ಹಾಗೂ ಕಿರಣ್ ಬೇಡಿರವರು ದೇಶದ ಪ್ರಥಮ ಐಪಿಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಲ್ಲವೇ? ಇವರೆಲ್ಲ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಮಹಿಳಾ ಸಬಲೀಕರಣದಿಂದ ದೇಶದ ಪ್ರಗತಿ ಸಾಧ್ಯ. ಏಳಿ, ಎದ್ದೇಳಿ, ಎಲ್ಲ ಸಬಲರಾಗೋಣ, ದೇಶವನ್ನು ಮುನ್ನಡೆಸೋಣ.
ಮಹಾ ಸೋಲಿಸು ಶಕ್ತಿ ಶಿವ ಬೆನ್ನಿಗೆ ಚೂಳಿ ಹಾಕು ಮೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ ಶಕ್ತಿ ಶಿವ ಬೆನ್ನಿಗೆ ಚೂಳಿ ಹಾಕು ಮೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ ಜಯ ದೇವಸ್ಥಾನದ ಬುದ್ಧ ಭಕ್ತರ ಒಂದು ಕೂವ ಷಣ್ಣನ ನರವಕ್ಕೆ ಪುನರಕ್ಕೆ ನರಕ್ಕೆ ನಾಯಿಗೆ ಸೆಯುವ ಶಕ್ತಿ ಶಿವ ಬೆನ್ನಿಗೆ ಚೂಳಿ ಹಾಕೋ ಮೈರಿಯ ಓಡಿಸುವ ಸತ್ಯವಿದೆ ಶಾಂತಿ ಇದೆ ಕೇಳದಿದ್ರೆ ಅಸ್ತ್ರವಿದೆ ಜಯ ಜಯ